ಹಲ್ಲಿ ದೇಹದ ಮೇಲೆ ಬಿದ್ದರೆ ಜನರು ಸಹಜವಾಗಿಯೇ ಭಯ ಪಡ್ತಾರೆ ಪ್ರತಿ ಮನೆಯಲ್ಲೂ ಹಲ್ಲಿಗಳು ಇದ್ದೇ ಇರ್ತವೆ ಮನೆಯಲ್ಲಿರುವ ದೀಪಗಳ ಸುತ್ತ ಓಡಾಡುವ ಕೀಟಗಳನ್ನು ತಿಂದು ಬದುಕುವ ಈ ಹಲ್ಲಿಗಳ ಬಗ್ಗೆ ಅನೇಕ ಪುರಾಣಗಳಿವೆ ಇದು ವಿಷಕಾರಿ ಕೀಟ ಆದರೆ ಕಚ್ಚುವುದಿಲ್ಲ ಆದರೆ ಇದು ಮನೆಯಲ್ಲಿ ಎಲ್ಲೆಡೆ ಓಡಾಡತ್ತೆ ಒಂದು ವೇಳೆ ಅದು ಆಹಾರದಲ್ಲಿ ಬಿದ್ದು ಅಂತಹ ಆಹಾರವನ್ನು ತಿಂದವರು ಸಾಯುತ್ತಾರೆ ಅಂತ ಹೇಳಲಾಗುತ್ತೆ ಅಲ್ಲದೆ ಹಲ್ಲಿಯೂ ನಮ್ಮ ಮೈ ಮೇಲೆ ಬಿದ್ದರೆ ಅದರ ಫಲ ಮತ್ತು ದೋಷಗಳ ಕುರಿತಾಗಿಯೂ ಸಹ ನಮ್ಮ ಪುರಾಣಗಳಲ್ಲಿ ಹೇಳಲಾಗಿದೆ ಹೀಗೆ ಹಲ್ಲಿ ಬಿದ್ದಾಗ ಸಾಮಾನ್ಯವಾಗಿ ಜನರು ಕಂಚಿ ಕಾಮಾಕ್ಷಿ ಅಮ್ಮನವರ ದೇಗುಲದಲ್ಲಿರುವ ಚಿನ್ನದ ಹಲ್ಲಿಯನ್ನ ಮುಟ್ಟಿದವರ ಮೈ ಮೇಲೆ ಎಲ್ಲಿ ಹಲ್ಲಿ ಬಿದ್ದರೂ ದೋಷ ಉಂಟಾಗೋದಿಲ್ಲ ಅಂತ ಹೇಳುತ್ತಾರೆ ಅಲ್ಲದೆ ಕಂಚಿಗೆ ಹೋದಾಗ ತಪ್ಪದೇ ಆ ಹಲ್ಲಿಯನ್ನ ಸ್ಪರ್ಶ ಮಾಡಬೇಕು ಎನ್ನುವ ಪ್ರತೀತಿ ಇದೆ ಮನೆಗಳಲ್ಲಿ ಕಂಚಿಯ ಬಂಗಾರದ ಹಲ್ಲಿಯ ಫೋಟೋ ಇಟ್ಟುಕೊಂಡು ಪೂಜೆ ಸಹ ಮಾಡುತ್ತಾರೆ ಹಾಗೆಯೇ ಹಲ್ಲಿಯು ಮೈಮೇಲೆ ಬಿದ್ದವರು ಕಂಚಿಯಲ್ಲಿ ಚಿನ್ನದ ಹಲ್ಲಿಯನ್ನ ಮುಟ್ಟಿದವರನ್ನ ಭೇಟಿ ಮಾಡುವುದು ಅವರ ಕಾಲಿಗೆ ನಮಸ್ಕರಿಸಿದ್ರೂ ದೋಷ ಪರಿಹಾರವಾಗುವುದು ಎನ್ನಲಾಗಿದೆ ಚಿನ್ನದ ಹಲ್ಲಿ ಎಂದೊಡನೆ ನೆನಪಾಗುವುದು ತಮಿಳುನಾಡಿನ ಕಾಂಚೀಪುರಂನಲ್ಲಿರುವ ದೇವಿ ಕಾಮಾಕ್ಷಿ ದೇವಸ್ಥಾನ ಈ ದೇಗುಲದಲ್ಲಿರುವ ಬಂಗಾರದ ಹಲ್ಲಿಯನ್ನು ಸ್ಪರ್ಶಿಸಿದರೆ ಪಾಪಗಳೆಲ್ಲವೂ ತೊಲಗಿ ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನೋ ನಂಬಿಕೆ ಭಕ್ತರದ್ದು ಕಂಚಿಯಲ್ಲಿ ಚಿನ್ನ ಮಾತ್ರವೇ ಅಲ್ಲದೆ ಬೆಳ್ಳಿಯ ಹಲ್ಲಿಯೂ ಇದ್ದು ಇದರ ಬಗ್ಗೆ ಪುರಾಣ ಏನು ಹೇಳುತ್ತದೆ ಯಾವ ಕಾರಣಕ್ಕಾಗಿ ಈ ದೇಗುಲದಲ್ಲಿ ಈ ಹಲ್ಲಿಗಳಿಗೆ ಸ್ಥಾನವನ್ನ ನೀಡಲಾಗಿದೆ ಏನಿದರ ಕಥೆ ಮತ್ತು ಮಹತ್ವ ಅನ್ನೋದನ್ನ ನಾವೀಗ ತಿಳಿಯೋಣ ಹಿಂದೆ ಗೌತಮ ಮಹರ್ಷಿಗಳ ಬಳಿ ಇಬ್ಬರು ಶಿಷ್ಯರು ಇದ್ದರು ಅವರು ನದಿ ತೀರಕ್ಕೆ ಹೋಗಿ ನೀರು ತರುವ ವೇಳೆಯಲ್ಲಿ ಆ ಪಾತ್ರೆಯಲ್ಲಿ ಹಲ್ಲಿ ಬಿದ್ದಿರುವುದು ಅವರ ಗಮನಕ್ಕೆ ಬರಲಿಲ್ಲ ಆದರೆ ಇದನ್ನ ನೋಡಿದ ಗೌತಮ ಮಹರ್ಷಿಗಳು ಶಿಷ್ಯರ ಇಂತಹ ಅಜಾಗರೂಕತೆಗೆ ಸಿಟ್ಟಾಗಿ ತಮ್ಮ ಇಬ್ಬರೂ ಶಿಷ್ಯರನ್ನ ಹಲ್ಲಿಗಳಾಗುವಂತೆ ಶಪಿಸಿದ್ರು ಇಬ್ಬರೂ ಸಹ ಗುರುಗಳ ಬಳಿ ಶಾಪ ವಿಮೋಚನೆಗಾಗಿ ಪ್ರಾರ್ಥಿಸಿದ್ರು ಆಗ ಗೌತಮ ಮಹರ್ಷಿಗಳು ಅವರಿಗೆ ಕಾಂಚೀಪುರಂನ ವರದ ರಾಜ ಪೆರುಮಾಳ್ ದೇವಸ್ಥಾನದಲ್ಲಿ ಅವರ ಶಾಪಕ್ಕೆ ಪರಿಹಾರ ಸಿಗುತ್ತದೆ ಎಂದರು ಆ ಶಾಪಗ್ರಸ್ತ ಇಬ್ಬರು ಶಿಷ್ಯರು ಪೆರುಮಾಳ್ ದೇವಸ್ಥಾನದಲ್ಲಿ ಹಲ್ಲಿಗಳ ರೂಪದಲ್ಲಿ ಭಗವಂತನನ್ನ ಪ್ರಾರ್ಥಿಸಿದರು ಕೆಲವು ವರ್ಷಗಳ ನಂತರ ಅವರು ಶಾಪದಿಂದ ಮುಕ್ತರಾಗಿ ಮೋಕ್ಷವನ್ನು ಪಡೆದರು ಈ ಸಮಯದಲ್ಲಿ ಸೂರ್ಯ ಮತ್ತು ಚಂದ್ರರು ಇದಕ್ಕೆ ಸಾಕ್ಷಿಯಾಗಿದ್ದರಿಂದ ಚಿನ್ನ ಮತ್ತು ಬೆಳ್ಳಿಯ ರೂಪದಲ್ಲಿ ಹಲ್ಲಿಗಳಾಗಿ ಶಿಷ್ಯರ ದೇಹವು ಆಕಾರ ಪಡೆದು ಭಕ್ತರ ಪಾಪಗಳನ್ನು ನಿವಾರಿಸಲು ಆದೇಶಿಸಿದ್ರು ಗೌತಮ ಮಹರ್ಷಿಗಳು ಇಲ್ಲಿ ಚಿನ್ನ ಎಂದರೆ ಸೂರ್ಯ ಮತ್ತು ಬೆಳ್ಳಿ ಎಂದರೆ ಚಂದ್ರ ಎಂದು ಅರ್ಥವಿದೆ ಇದಲ್ಲದೆ ಇನ್ನೊಂದು ಪೌರಾಣಿಕ ಕಥೆಯೂ ಸಹ ಈ ಆಲಯದ ಬಂಗಾರದ ಮತ್ತು ಬೆಳ್ಳಿಯ ಹಲ್ಲಿಗಳ ಜೊತೆಗೆ ಇನ್ನೊಂದು ಪೌರಾಣಿಕ ಕಥೆ ಕೂಡ ಬೆಸೆದುಕೊಂಡಿದೆ ಅದೇನಂದ್ರೆ ಸರಸ್ವತಿ ದೇವಿಯ ಶಾಪದಿಂದ ವಿಮುಕ್ತನಾದ ಇಂದ್ರನು ಅದರ ಪ್ರತೀಕವಾಗಿ ಪೆರುಮಾಳ್ ದೇವಾಲಯದಲ್ಲಿ ಈ ಹಲ್ಲಿಯ ಆಕೃತಿಗಳನ್ನು ಸ್ಥಾಪಿಸಿದನು ಎಂದು ಹೇಳಲಾಗುತ್ತದೆ ಕಂಚಿಯ ಈ ದೇಗುಲದಲ್ಲಿ ದೇವಿಯ ದರ್ಶನಕ್ಕೆ ಬರುವ ಭಕ್ತರು ಈ ಹಲ್ಲಿಗಳನ್ನು ಮುಟ್ಟುತ್ತಾರೆ ಇದರಿಂದ ಹಲ್ಲಿಗಳು ಮೇಲೆ ಬೀಳುವುದರಿಂದ ಉಂಟಾಗುವ ಯಾವುದೇ ದೋಷವೇ ಆಗಲಿ ನಿವಾರಣೆ ಆಗುತ್ತದೆ ಅಂತ ಇಲ್ಲಿನ ಸ್ಥಳ ಪುರಾಣ ಹೇಳುತ್ತದೆ